concept, that is Q1 word. In this video, we are going to discuss related examples. As per your annual exam is concerned, this is a very important topic. In my upcoming video, I would like to give all the related ideas and tricks about your latest syllabus. So, dear students, don't forget to subscribe my channel. First of all, we see exam-based questions and their answers. First one, gazelle means a type of small deer which has large, beautiful eyes. Example ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿ ಸೆಂಟೆನ್ಸ್ ಕೊಡ್ತಾರೆ ಯಾವುದು ಎ ಟೈಪ್ ಆಫ್ ಸ್ಮಾಲ್ ಡೀರ್ ವಿಚ್ ಹ್ಯಾಸ್ ಲಾರ್ಜ್ ಬ್ಯೂಟಿಫುಲ್ ಐಸ್ ಆ ರೀತಿ ಪ್ರಶ್ನೆ ಕೇಳಿದಾಗ ನೀವ್ ಏನಂತ ಉತ್ತರ ಬರಬೇಕು ಒಂದು ವರ್ಡ್ದಲ್ಲಿ ಅಂತಂದ್ರೆ ಗ್ಯಾಜಿಲ್ ಅಂತ ಬರಿಬೇಕು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಗ್ಯಾಜಿಲ್ ಅಂದ್ರೆ ಏನಂತಂದ್ರೆ ಜಿಂಕೆ ಗ್ಯಾಜಲ್ ಮೀನ್ಸ್ ಎ ಸ್ಮಾಲ್ ಡೀರ್ ನೋಡಿ ಈ ವರ್ಡ್ ಬಗ್ಗೆ ನಿಮಗೆ ಜೆಂಟಲ್ ಮನ್ ಆಫ್ ಪ್ರಿಯೋಯನ್ ಪಾಠದಲ್ಲಿ ಈ ಪದ ಬಂದಿದೆ Next one, scepter, a decorated rod carried by a king or a queen as a symbol of power. So, ಇದು ಕ್ವಾಲಿಟಿ ಆಫ್ ಮರ್ಸಿಯಲ್ಲಿ ಬಂದಿದೆ ನೋಡಿ ಸೆಪ್ಟರ್ ಸೆಪ್ಟರ್ ಅಂದ್ರೆ ಕನ್ನಡದಲ್ಲಿ ಏನ್ ಗೊತ್ತಾ ರಾಜದಂಡ ಅಂತ ಅರ್ಥ ಅದಕ್ಕೆ ಕೊಟ್ಟಿದೆ ನೋಡಿ ಎ ಡೆಕೋರೇಟೆಡ್ ರಾಡ್ ಅಂದ್ರೆ ರಾಜದಂಡ ನೆಕ್ಸ್ಟ್ ಒನ್ ಪರಾಸಿಯಸ್ ವೆರಿ ಈಗರ್ ಫಾರ್ ನಾಲೆಜ್ ಅಂದ್ರೆ ಜ್ಞಾನವನ್ನ ಪಡೆದುಕೊಳ್ಳಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡೋರು ಹೌದಾ ಅವ್ರಿಗೆ ಏನಂತ ಕರೀತಾರೆ ವರಾಸಿಯಸ್ ಇದನ್ನು ಕೂಡ ಎಕ್ಸಾಂಪಲ್ ಕೇಳಿದ್ದಾರೆ ನೋಡಿ ನೆಕ್ಸ್ಟ್ ಒನ್ ದ ಪರ್ಸನ್ ಹೂ ಲವ್ಸ್ ಹಿಸ್ ಕಂಟ್ರಿ ಅಂದ್ರೆ ಯಾರು ತನ್ನ ದೇಶವನ್ನ ಪ್ರೀತಿಸ್ತಾರೋ ಅವ್ರಿಗೇನಂತ ಕರೀತಾರೆ ದೇಶಭಕ್ತ ಅಂತ ಕರೀತಾರೆ ದೇಶಭಕ್ತ ಅನ್ಲಿಕ್ಕೆ ಇಂಗ್ಲಿಷ್ನ ಒಂದು ವರ್ಡ್ ಇದೆ ಯಾವುದದು ಪೆಟ್ರಿಯಾಟ್ ನೆಕ್ಸ್ಟ್ ಒನ್ ಎ ಪ್ಲೇಸ್ ವೇರ್ ಬುಕ್ಸ್ ಆರ್ ಅವೈಲೇಬಲ್ ಫಾರ್ ಪೀಪಲ್ ಟು ಯೂಸ್ ಆರ್ ಬಾರೋ ನೋಡಿ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಪುಸ್ತಕಗಳು ಓದ್ಲಿಕ್ಕೆ ಸಿಗ್ತವೆ ಆಮೇಲೆ ಓದ್ಲಿಕ್ಕೆ ಮನೆಗೂ ಕೂಡ ಕೊಡ್ತಾರೆ ಯಾವ ಪ್ಲೇಸ್ ಅಂತ ಕೇಳಿದ್ದಾನೆ ನಿಮಗೆಲ್ಲ ಗೊತ್ತು ದಟ್ಸ್ ಕಾಲ್ಡ್ ಲೈಬ್ರರಿ ನೆಕ್ಸ್ಟ್ ಒನ್ ಸ್ಪೀಕ್ ಇನ್ ಅ ವೆರಿ ಅನ್ಕೈಂಡ್ ವೇ ಸ್ನೀರ್ ಅಂದ್ರೆ ಪರಿಹಾಸ್ಯ ಮಾಡು ಅಂತ ಹೇಳ್ತಾರೆ ಸೊ ಇದು ನಿಮ್ಮ ಹೀರೋ ಲೆಸನ್ ಇದೆ ಅಲ್ವಾ ಅದರಲ್ಲಿ ಬಂದಿದೆ ನೋಡಿ ಸ್ನೀರ್ ಅಂತಕ್ಕಂಥ ಪದ ನೆಕ್ಸ್ಟ್ ಒನ್ ಟು ಮೇಕ್ ಮೂಮೆಂಟ್ಸ್ ವಿತ್ ಹ್ಯಾಂಡ್ ಅಂಡ್ ಆರ್ ಅಂದ್ರೆ ಕೈಸನ್ನೆ ಮಾಡುವುದು ಅಭಿನಯಿಸಿ ತೋರಿಸುವುದು ದಟ್ಸ್ ಕಾಲ್ಡ್ ಜೆಸ್ಟಿಕ್ಯುಲೇಷನ್ ನೆಕ್ಸ್ಟ್ ಒನ್ ಎ ಪರ್ಸನ್ ಹೂ ಎಂಟರ್ಸ್ ಅ ಬಿಲ್ಡಿಂಗ್ ಟು ಸ್ಟೀಲ್ ಇದು ನಿಮಗೆ ಆ ಹೀರೋ ಲೆಸನ್ದಲ್ಲಿದೆ ನೋಡಿ ಹೌಸ್ ಬ್ರೇಕರ್ ಅಂತ ಒಂದು ವರ್ಡ್ ಬರುತ್ತೆ ನೋಡಿ ಸೊ ಅವನು ಕಳ್ಳತನ ಮಾಡಲಿಕ್ಕೆ ಬಂದಿರ್ತಾನೆ ಅದಕ್ಕೆ ಕೊಟ್ಟಿದ್ದಾರೆ ನೋಡಿ ಎ ಪರ್ಸನ್ ಹೂ ಎಂಟರ್ಸ್ ಅ ಬಿಲ್ಡಿಂಗ್ ಟು ಸ್ಟೀಲ್ ಸ್ಟೀಲ್ ಅಂದ್ರೆ ಏನು ಕಳ್ಳತನ ಸೊ ಅವ್ನಿಗೆ ಏನಂತ ಕರೀತಾರೆ ನಾಳೆ ಎಕ್ಸಾಮ್ ಕೇಳಿದ್ರೆ ಏನ್ ಬರೀತೀರಾ ಸೊ ರೈಟ್ ಆನ್ಸರ್ ಈಸ್ ಬರ್ಗ್ಲರ್ ಆತನಿಗೆ ಏನಂತ ಕರೀತಾರೆ ಬರ್ಗ್ಲರ್ ಅಂತ ಕರೀತಾರೆ ನೆಕ್ಸ್ಟ್ ಒನ್ ಎ ಪ್ಲೇಸ್ ಔಟ್ಸೈಡ್ ಅ ಸಿಟಿ ಅಂದ್ರೆ ನಗರದ ಹೊರವಲಯ ಆಲ್ಮೋಸ್ಟ್ ನೀವು ನೋಡಿ ಈ ರೈಲ್ವೆ ಸ್ಟೇಷನ್ಗಳು ಇರ್ತಾವಲ್ಲ ಆಲ್ಮೋಸ್ಟ್ ನಗರ ಬಿಟ್ಟು ಹೊರಗನೆ ಇರ್ತವೆ ಸೊ ಅದಕ್ಕೆ ಇಂಗ್ಲಿಷ್ನ ಒಂದು ವರ್ಡ್ ಇದೆ ಹೊರವಲಯ ನಾಕೆ ಏನು ಅಂತಂದ್ರೆ ಸಬರ್ಬನ್ ನಾಳೆ ಎಕ್ಸಾಮ್ದಲ್ಲಿ ಏನ್ ಕೊಡ್ತಾರೆ ಎ ಪ್ಲೇಸ್ ಔಟ್ಸೈಡ್ ಎ ಸಿಟಿ ಆನ್ಸರ್ ಏನ್ ಬರೀತೀರಾ ಸಬರ್ಬನ್ ಕನ್ನಡದಲ್ಲಿ ಅರ್ಥ ಏನು ಅಂತಂದ್ರೆ ನಗರದ ಹೊರವಲಯ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೇಲಿ ದಿನನಿತ್ಯ ಪ್ರಯಾಣ ಮಾಡುವರು ಅವ್ರಿಗೆ ಏನಂತ ಕರೀತಾರೆ ದೇ ಆರ್ ಕಾಲ್ಡ್ ಕಮ್ಯೂಟರ್ ನಿಮಗೆ ಈ ವರ್ಡು
ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ ಲೆಸನ್ದಲ್ಲಿ ಸಿಗುತ್ತೆ ನೋಡಿ. ನೆಕ್ಸ್ಟ್ ಒನ್, ಟು ಬಿಕಮ್ ಅನ್ಕಾನ್ಸಿಯಸ್, ಒನ್ ವರ್ಡ್ ಯಾವುದು ಇದಕ್ಕೆ? ಬ್ಲ್ಯಾಕ್ಔಟ್. ನೋಡಿ, ಒಂದ್ಸಲ ಎನ್ಯುವಲ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಕೇಳಿದ್ರು, ಏನು ಅಂತಂದ್ರೆ ವಾಟ್ ಡಸ್ ಬ್ಲ್ಯಾಕ್ಔಟ್ ಮೀನ್ ಅಂತ ಹೇಳಿ. ಸೊ ಅವಾಗ ಆನ್ಸರ್ ಏನು ಬರಬೇಕು? ಟು ಬಿಕಮ್ ಅನ್ಕಾನ್ಸಿಯಸ್ ಅಂತ ಬರೀಬೇಕು. ನೆಕ್ಸ್ಟ್ ಒನ್, ಎ ಸ್ಟಿಚ್ ದಟ್ ಈಸ್ ಯೂಸ್ಡ್ ಟು ಸೇವ್ ಅ ವೂಂಡ್ ಟುಗೆದರ್. ಅಂದರೆ ಈಗ ಏನಾದರೂ ಗಾಯ ಆದಾಗ, ಬಹಳ ದೊಡ್ಡ ಗಾಯ ಆದಾಗ ಏನು ಮಾಡ್ತಾರೆ? ಹೊಲಿಗೆ ಹಾಕ್ತಾರಲ್ವಾ, ದಟ್ಸ್ ಕಾಲ್ಡ್ ಸೂಚರ್. ನಾಳೆ ಎಕ್ಸಾಮ್ದಾಗ ಈ ವಾಕ್ಯ ಕೊಟ್ಟು ಪ್ರಶ್ನೆ ಕೇಳಿದಾಗ ಏನು ಬರೀತೀರ? ಸೂಚರ್ ಅಂತ ಉತ್ತರ ಬರೀಬೇಕು. ಎ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್, ಅಂದರೆ ಹಣ್ಣುಗಳು ಬೆಳೆಯುವಂಥ ಭೂಮಿ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು, ಫಲೋದ್ಯಾನ. ಇದು ನಿಮಗೆ ಜೆಂಟಲ್ಮನ್ ಆಫ್ ರಿಯೋ ಅಂಡ್ ಮೀಡಿಯೋ ಪಾಠದಲ್ಲಿ ಬರ್ತೆ ನೋಡಿ. ಸೊ ಒನ್ ವರ್ಡ್ ಯಾವುದಕ್ಕೆ ಉತ್ತರ ಅಂತಂದರೆ ಆರ್ಚರ್ಡ್. ನೆಕ್ಸ್ಟ್ ಒನ್, ಸಮ್ ಒನ್ ಹೂಸ್ ಜಾಬ್ ಈಸ್ ಟು ಲುಕ್ ಆಫ್ಟರ್ ಎ ಸ್ಕೂಲ್ ಆರ್ ಅ ಲಾರ್ಜ್ ಬಿಲ್ಡಿಂಗ್. ಒನ್ ವರ್ಡ್, ಜಾನಿಟರ್. ಅಂದರೆ ಈ ದ್ವಾರಪಾಲಕರು ಇರ್ತಾರೆ ನೋಡಿ, ಈಗ ಚಾರ್ಲಿ ಚಾಪ್ಲಿನ್ ಬಗ್ಗೆ ಬರುತ್ತೆ ನೋಡಿ, ಆತ ದ್ವಾರಪಾಲಕ ಆಗಿದೆ, ಜಾನಿಟರ್. ಹೌದಾ? ಸೊ ಜಾನಿಟರ್ ಮೀನ್ಸ್ ದ್ವಾರಪಾಲಕ. ನೆಕ್ಸ್ಟ್ ಒನ್, ಎ ಗ್ರೂಪ್ ಆಫ್ ಪೀಪಲ್ ರಿಲೇಟೆಡ್ ಟು ಫ್ಯಾಮಿಲಿ ದ್ಯಾಟ್ ಎಕ್ಸಿಸ್ಟೆಡ್ ಲಾಂಗ್ ಎಗೋ. ಸೊ ರೈಟ್ ಆನ್ಸರ್ ಫಾರ್ ದಿಸ್, ಡಿಸೆಂಡೆಂಟ್ಸ್. ಅಂದರೆ ಎನ್ಸಿಸ್ಟರ್ಸ್ ಅಂತ ಕರೀತಾರೆ ಗೊತ್ತಾ, ಪೂರ್ವಜರು ಅಂತ ಹೇಳಿ. ದೇ ಲಿವ್ಡ್ ಲಾಂಗ್ ಇಯರ್ಸ್ ಎಗೋ.